ಸದ್ಗುರುಗಳೇ, ನಂದೊಂದು ಪ್ರಶ್ನೆ ಇದೆ. ನಾನು ಬಹಳ ಭಾವನಾತ್ಮಕ ವ್ಯಕ್ತಿ. ನನಗಿದು ಒಳ್ಳೆಯದಲ್ಲ ಅಂತ ಗೊತ್ತಿದ್ರೂ ಕೆಲವು ಪರಿಸ್ಥಿತಿಗಳಿಂದ ಭಾವನಾತ್ಮಕವಾಗಿ ಬಿಡಿಸಿಕೊಳ್ಳೋಕೆ ಕಷ್ಟ ಆಗುತ್ತೆ. ನಾನು ಅಂದ್ಕೊಂಡ ಹಾಗೆ ಆಗ್ತಿಲ್ಲ ಅಂತ ಗೊತ್ತಿರುತ್ತೆ, ಆದರೂ ಅದರಿಂದ ನನ್ನ ಮನಸ್ಸು ಮತ್ತು ಭಾವನೆಗಳನ್ನು ಬೇರೆಡೆ ತಿರುಗಿಸೋಕೆ ಆಗಲ್ಲ. ಅಂತಹ ಸನ್ನಿವೇಶಗಳನ್ನು ನಾನು ಹೇಗೆ ನಿಭಾಯಿಸಬೇಕು? ಇದರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಜಗತ್ತಿನಲ್ಲಿ ಸಾಕಷ್ಟು ಚರ್ಚೆ ಆಗ್ತಿದೆ ಈ ಯೋಚನೆ ಮತ್ತು ಭಾವನೆಗಳ ಬಗ್ಗೆ. ಆದರೆ ನೀವು ಹೇಗೆ ಯೋಚಿಸ್ತೀರೋ ಹಾಗೆ ಭಾವಿಸ್ತೀರಿ, ಹೇಗೆ ಭಾವಿಸ್ತೀರೋ ಹಾಗೆ ಯೋಚಿಸ್ತೀರಿ. ಬೇರೆ ಬೇರೆ ಜನರಿಗೆ ಬೇರೆ ಬೇರೆ ವಿಷಯಗಳು ಪ್ರಧಾನವಾಗಿರುತ್ತೆ. ಕೆಲವರಿಗೆ ಅವರ ಯೋಚನೆಗಳು, ಮುಖ್ಯವಾಗಿ ಇಂದಿನ ಶಿಕ್ಷಣದಿಂದಾಗಿ ಬಹುತೇಕ ಜನರಿಗೆ ಯೋಚನೆಗಳು ಭಾವನೆಗಳಿಗಿಂತ ಪ್ರಧಾನವಾಗಿವೆ. ಆದರೂ ಸಾಕಷ್ಟು ಪ್ರಮಾಣದ ಜನರಿಗೆ ಅವರ ಭಾವನೆಗಳು ಯೋಚನೆಗಳಿಗಿಂತ ಪ್ರಧಾನವಾಗಿವೆ. ಈಗ ಸೋನಾಕ್ಷಿ ಕೇಳ್ತಿರೋದೇನೆಂದರೆ, ಕೆಲವು ಪರಿಸ್ಥಿತಿಯಲ್ಲಿ ಸಿಲುಕೋಕೆ ನೀವು ಬಯಸಲ್ಲ, ಆದರೆ ಭಾವನಾತ್ಮಕವಾಗಿ ಸಿಕ್ಕಾಕೊಂಡಿದ್ದೀರಿ. ಹಾಗಾಗಿ ಯೋಚನೆಗಳು ಅಲ್ಲೇ ಹೋಗುತ್ತವೆ, ಗೊತ್ತಿಲ್ಲದೆ ಅದೇ ದಿಕ್ಕಿನಲ್ಲಿ ಸಾಗ್ತೀರಿ. ನೀವು ಅರ್ಥ ಮಾಡ್ಕೋಬೇಕು, ಯೋಚನೆಗಳು ಚಂಚಲ. ಇವತ್ತು ನನ್ನ ಯೋಚನೆ ಅವಳು ತುಂಬ ಅದ್ಭುತ ವ್ಯಕ್ತಿ ಅನ್ನುತ್ತೆ, ನಾಳೆ ಅವಳು ನನಗೆ ಇಷ್ಟ ಆಗದೆ ಇರೋದನ್ನು ಮಾಡಿದರೆ ತಕ್ಷಣ ಅವಳು ಸರಿಯಿಲ್ಲ ಅನ್ನತ್ತೆ. ಆದರೆ ಅವಳ ಜೊತೆ ನನ್ನ ಭಾವನೆಗಳು ಗಾಢವಾಗಿದ್ದರೆ, ಭಾವನೆಗಳು ಅಷ್ಟೊಂದು ಚುರುಕಲ್ಲ, ಬೇಗ ಬದಲಾಗಲ್ಲ, ಸ್ವಲ್ಪ ನಿಧಾನ, ಅದಕ್ಕೆ ಸಮಯ ಬೇಕು. ಎರಡರ ಮಧ್ಯೆ ನೀವು ಒದ್ದಾಡ್ತೀರಿ, ಯಾಕಂದರೆ ಯೋಚನೆ ಇದು ಸರಿಯಿಲ್ಲ ಅನ್ನುತ್ತೆ, ಭಾವನೆ ಇನ್ನೂ ಸಿಕ್ಕಾಕೊಂಡಿದೆ, ಈಗೇನು ಮಾಡಬೇಕು? Don't try to control your emotions or thoughts. ಯೋಚನೆ ಭಾವನೆಗಳನ್ನು ನಿಯಂತ್ರಿಸೋಕೆ ಪ್ರಯತ್ನಿಸಬೇಡಿ, ಯಾಕಂದರೆ ಮನಸ್ಸಿನ ಸ್ವಭಾವ ಹೇಗಂದರೆ, ನಾನು ಈ ವ್ಯಕ್ತಿ ಬಗ್ಗೆ ಯೋಚಿಸಬಾರದು ಅಂದುಕೊಂಡ್ರೆ ಜೀವನ ಇಡೀ ಆ ವ್ಯಕ್ತಿ ಬಗ್ಗೆನೇ ಯೋಚನೆ ಮಾಡ್ತೀನಿ. ಹಾಗಾಗಿ ಅನಿಯಂತ್ರಿತ ಯೋಚನೆ ಮತ್ತು ಭಾವನೆಗಳು ಬಂದಾಗ ಮೊಟ್ಟ ಮೊದಲನೆಯದಾಗಿ ಮಾಡಬೇಕಾಗಿರೋದು ಅವು ಏನು ಅಂತ ಸುಮ್ಮನೆ ನೋಡಿ. ತಡೆಯೋ ಪ್ರಯತ್ನ ಮಾಡಬೇಡಿ, ತಡೆದ ಕೂಡಲೇ ಅವು ದುಪ್ಪಟ್ಟಾಗುತ್ತೆ. ಈ ಮನಸ್ಸಲ್ಲಿ ಕಳೆಯೋದು ಭಾಗಿಸೋದು ಇಲ್ಲ, ಕೂಡೋದು ಮತ್ತು ಗುಣಿಸೋದು ಮಾತ್ರ ಇವೆ. ನೀವು ಏನು ಮಾಡಬೇಕಂದ್ರೆ ಒಂದು ವಿಷಯನ ಅರ್ಥ ಮಾಡಿಕೊಳ್ಳಿ ಅಷ್ಟೆ. ಯೋಚನೆ ಮತ್ತು ಭಾವನೆಗಳು ನಿಮ್ಮಲ್ಲಿರೋ ಮಾಹಿತಿಗಳ, ನಿಮ್ಮ ನೆನಪುಗಳ ಮರುಬಳಕೆ ಅಷ್ಟೆ. ಇದು ಹೇಗಂದರೆ ನೆನಪು ವಾಸನೆಯ ಹಾಗೆ ಬರ್ತಾನೇ ಇರುತ್ತೆ. ನೀವು ಅದರಿಂದ ಒಂದು ಸಣ್ಣ ಅಂತರ ಇಟ್ಕೊಂಡು ನೋಡಬೇಕು ಅಷ್ಟೆ. ನೀವು ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡಿದ್ದೀರಿ, ಏರ್ಪೋರ್ಟ್ಗೆ ಹೋಗ್ತಿದ್ರಿ, ಟ್ರಾಫಿಕ್ ಜಾಮ್ನಲ್ಲಿ ಸಿಕ್ಕಾಕೊಂಡ್ರಿ, ಎಷ್ಟು ಚಿಂತೆ, ಒದ್ದಾಟ ಆಗುತ್ತೆ. ಹೇಗೋ ತಲುಪಿ ಪ್ಲೇನ್ ಹತ್ತಿ ಹೊರಟ್ರಿ, ಪ್ಲೇನ್ನಿಂದ ಕೆಳಗೆ ನೋಡಿದಾಗ ಟ್ರಾಫಿಕ್ ಜಾಮ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ. ಯಾಕಂದರೆ ಒಂದು ಸಣ್ಣ ಅಂತರ ಇದೆ, ಅದೇ ಟ್ರಾಫಿಕ್ ಜಾಮ್, ಆದರೆ ಒಂದು ಅಂತರ ಇರೋದ್ರಿಂದ ದಿಢೀರನೆ ಏನೂ ಅನ್ನಿಸ್ತಿಲ್ಲ. ಯೋಚನೆ ಭಾವನೆಗಳ ವಿಷಯದಲ್ಲೂ ಹೀಗೇನೆ. ಸ್ವಲ್ಪ ಅಭ್ಯಾಸ ಮಾಡಿ, ಒಂದು ಸಣ್ಣ ಅಂತರ ನಿರ್ಮಿಸಿಕೊಳ್ಬೇಕು ನಿಮ್ಮ ದೈಹಿಕ ಮತ್ತು ಮಾನಸಿಕ ಪ್ರಕ್ರಿಯೆಗಳಿಂದ. ಆದರೆ ನೀವು ಇವುಗಳನ್ನು ಒಂದೊಂದಾಗಿ ನಿರ್ವಹಿಸೋಕೆ ಹೋದರೆ ಸಾವಿರ ಪಟ್ಟು ಹೆಚ್ಚಾಗುತ್ತೆ.